ಸ್ನೇಹಿತರೆ ಎಲ್ಲರಿಗೂ ಕೂಡ ಮನುಕುಮಾರ್ ಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆ ಅಧಿಕೃತವಾಗಿ ಜಾರಿಯಾಗಿ 2 ವಾರ ಕಳೆದರೂ ಕೂಡ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಎಲ್ಲರಿಗೂ ಅರ್ಜಿ ಸಲ್ಲಿಸಿದಂತ ಎಲ್ಲರಿಗೂ ಕೂಡ ಅಮೌಂಟ್ ಬಂದಿಲ್ಲ. ಸೋ ಈ ಹೊತ್ತಿನಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು ಗುರುಲಕ್ಷ್ಮಿಯರಿಗೆ ಅಂದ್ರೆ ಯಾರು ಅರ್ಜಿಯನ್ನು ಸಲ್ಲಿಸಿದಂತವರಿಗೆ ಯಾಕೆ ಅಂತಂದ್ರೆ ಅಂತಂತವಾಗಿ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೋ ಇನ್ನೂ ಕೂಡ ಬರೋದು ಬಾಕಿ ಇದೆ. ಆದ್ರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಬಂದಿರುವಂತ ಅಮೌಂಟ್ ಅನ್ನು ಕಟ್ ಮಾಡ್ತಾರೆ ಅಂತದ್ದು ಬ್ಯಾಂಕ್ ನವರು. ನಿಮ್ಮ ಅಕೌಂಟ್ ಗೆ ಗುರುಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಬಂದ ಕೂಡಲೇ ಅಥವಾ 1 ಗಂಟೆ ಒಳಗಡೆ ಅಥವಾ 1 ದಿನಗಳ ಒಳಗಡೆ ಈ ಒಂದು ಅಮೌಂಟ್ ಅನ್ನು ಕಟ್ ಮಾಡ್ತಾ ಇರುವಂತದ್ದು. ಸೋ ಈ ಒಂದು ಅಮೌಂಟ್ ಅನ್ನು ಏನಕ್ಕೆ ಕಟ್ ಮಾಡ್ತಾ ಇದ್ದಾರೆ, ಸೋ ಈ ಒಂದು ಅಮೌಂಟ್ ನಮಗೆ ಸಿಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಬಗ್ಗೆ ತಿಳಿಸ್ಕೊಡ್ತೀನಿ. ಸೋ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ತರ ಇನ್ಫಾರ್ಮೇಷನ್ ವಿಡಿಯೋಸ್ ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಒಂದು ವಿಡಿಯೋಸ್ ನಾನು ನಿಮಗೆ ತರ್ತಾ ಇರ್ತೀನಿ ಅಂತ, ಯೂಸ್ಫುಲ್ ಆಗುವಂತ ವಿಡಿಯೋಸ್ ಅನ್ನು ತರ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನುವ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೊ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡುವ ಮುಖಾಂತರ ನೀವು ನಮಗೆ ಸಪೋರ್ಟನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ತುಂಬ ಜನರಿಗೆ ಏನಾಗ್ತಾ ಇದೆ ಅಂದರೆ ಗುರುಲಕ್ಷ್ಮಿ ಯೋಜನೆ ಹಣ 2000 ರೂಪಾಯಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಈಗ ಬಂದ ಮೇಲೆ ಬ್ಯಾಂಕ್ನವರು 2000 ರೂಪಾಯಿ ಹಣವನ್ನು ಕಟ್ ಮಾಡ್ತಾ ಇರುವಂಥದ್ದು ಕಾರಣ ಏನಕ್ಕಂದರೆ ಯಾರಿಗೆ ಕಟ್ ಆಗ್ತಾ ಇದೆ ಅಂತ ನೋಡುತ್ತೆ. ನೋಡಿ, ಈ ಸ್ತ್ರೀ ಶಕ್ತಿ ಸಂಘಗಳು ಅಂತ ಹಳ್ಳಿ ಕಡೆಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳಂತ ಇರುತ್ತೆ, ಮತ್ತೆ ಧರ್ಮಸ್ಥಳ ಸಂಘಗಳಂತ ಇರುತ್ತೆ. ಸೊ ಈ ಸಂಘಗಳಲ್ಲಿ ಯಾರು ದುಡ್ಡನ್ನು ತಗೊಂಡು ಅಂದರೆ ಲೋನನ್ನು ತಗೊಂಡು ಯಾರು ಸರಿಯಾಗಿ ಆ ಒಂದು ಸಾಲವನ್ನು ತೀರಿಸಿರೋದಿಲ್ಲ, ಸ್ತ್ರೀಶಕ್ತಿ ಸಂಘ ಇರ್ಬೋದು, ಧರ್ಮಸ್ಥಳ ಸಂಘ ಇರ್ಬೋದು, ಸೊ ಈ ಥರ ಸಂಘಗಳಲ್ಲಿ ಯಾರು ಲೋನನ್ನು ತಗೊಂಡು ಅಥವಾ ಸಾಲವನ್ನು ತಗೊಂಡು ತೀರಿಸಿರೋದಿಲ್ಲ, ಸೊ ಅಂಥವರ ಒಂದು ಅಕೌಂಟಲ್ಲಿ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಬಂದ ತಕ್ಷಣ ಅಥವಾ ಆ ದಿನಗಳ ಒಳಗಡೆ ಈ ಒಂದು ಅಮೌಂಟನ್ನು ಕಟ್ ಮಾಡ್ತಿರುವಂಥದ್ದು. ಅಥವಾ ಇನ್ನೊಂದು ಕಾರಣ ಕೂಡ ಇದೆ. ಸೊ ಯಾರು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿರೋದಿಲ್ಲ ಅಂದರೆ ಅವರ ಒಂದು ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ಯಾರು ಮೇಂಟೈನ್ ಮಾಡಿರೋದಿಲ್ಲ ಅಂದರೆ ನೀವು ತುಂಬ ದಿನಗಳಿಂದ ಅಕೌಂಟನ್ನು ಯೂಸೇ ಮಾಡಿರಲ್ಲ ಅಂಥವರು ಗೃಹಲಕ್ಷ್ಮಿ ಯೋಜನೆಗೆ ಆ ಒಂದು ಬ್ಯಾಂಕ್ ಅಕೌಂಟನ್ನು ಡೀಟೇಲ್ಸ್ ಕೊಟ್ಟಾಗ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುವಂಥದ್ದು. ಆ ಒಂದು ಬ್ಯಾಂಕ್ ಅಕೌಂಟಲ್ಲಿ ತುಂಬ ದಿನಗಳಿಂದ ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿರೋದಿಲ್ಲ. ಸೊ ಓಕೆನಾ, ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡದಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅಥವಾ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದ ತಕ್ಷಣ ಈ ಒಂದು ಮೈನಸ್ ಬ್ಯಾಲೆನ್ಸ್ ಚಾರ್ಜಸ್ ಏನಿರುತ್ತೆ, ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಏನಿರುತ್ತೆ, ಸೊ ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ಸನ್ನು ಈ ಬ್ಯಾಂಕ್ನವರು ಕಟ್ ಮಾಡ್ಕೊಳ್ಳುವಂಥದ್ದು. ಸೊ ಹೀಗಾಗಿ ತುಂಬ ಜನ ಒಂದು ಅಕೌಂಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ತಕ್ಷಣ ಸೊ ಒಂದು ಪೂರ್ತಿ ಒಂದು ಖಾಲಿ ಆಗ್ತಿರುವಂಥದ್ದು ಅಥವಾ ಅವರ ಒಂದು ಲಿಮಿಟ್ ಎಷ್ಟಿರುತ್ತೆ, ಅವರು ಎಷ್ಟು ಸಾಲವನ್ನು ಮಾಡ್ಕೊಂಡಿರ್ತಾರೆ ಆ ಒಂದು ಅಮೌಂಟನ್ನು ಇಲ್ಲಿ ಬ್ಯಾಂಕ್ನವರು ಕಟ್ ಮಾಡ್ತಾ ಇರುವಂಥದ್ದು. ಸೊ ಈ ಥರ ಘಟನೆಗಳು ಮತ್ತು ಈ ಥರ ಇನ್ಸಿಡೆಂಟ್ಗಳು ಯಾವ ಕಡೆಗಳಲ್ಲಿ ಜಾಸ್ತಿ ನಡೆಯುತ್ತಿದೆ ಅಂದರೆ ಹಳ್ಳಿಗಳಲ್ಲಿ ಜಾಸ್ತಿ ನಡೀತಿರುವಂಥದ್ದು. ಯಾಕಂದರೆ ಸ್ತ್ರೀಶಕ್ತಿ ಸಂಘ ಇರ್ಬೋದು ಅಥವಾ ಧರ್ಮಸ್ಥಳ ಸಂಘಗಳು ಇರ್ಬೋದು, ಹಳ್ಳಿಗಳಲ್ಲಿ ಜಾಸ್ತಿ ಈ ಒಂದು ಸಂಘಗಳಲ್ಲಿ ಸೇರಿರ್ತಾರೆ. ಸೊ ಆದ್ದರಿಂದ ಈ ಸ್ತ್ರೀಶಕ್ತಿ ಸಂಘಗಳಲ್ಲಿ ಯಾರು ಸಾಲವನ್ನು ತಗೊಂಡು ತೀರಿಸಿರೋದಿಲ್ಲ, ಸೊ ಅಂಥವ್ರಿಗೆ ಈ ಒಂದು ಬ್ಯಾಲೆನ್ಸ್ ಕಟ್ ಆಗ್ತಾ ಇರುವಂಥದ್ದು. ಸೊ ಅದರ ಜೊತೆಗೆ ಇನ್ನೂ ಕಾರಣ, ನೀವು ಬೇರೆ ಯಾವುದಾದ್ರೂ ಲೋನನ್ನು ತಗೊಂಡು ತೀರಿಸಿಲ್ಲ ಅಂದರೆ ಸೊ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದರೂ ಕೂಡ ನಿಮಗೆ ಅದು ಸಿಗೋದಿಲ್ಲ, ಯಾಕಂದರೆ ಬ್ಯಾಂಕ್ನವರು ಅದನ್ನು ಕಟ್ ಮಾಡ್ಕೊತಾರೆ. ಸೊ ಹಾಗಾಗಿ ಈ ಒಂದು ಮಿನಿಮಮ್ ಬ್ಯಾಲೆನ್ಸನ್ನು ಯಾರು ಬ್ಯಾಂಕ್ಗಳಲ್ಲಿ ಮೇಂಟೈನ್ ಮಾಡಿರೋದಿಲ್ಲ ಅಂದರೆ ಒಂದು ರೂಲ್ಸ್ ಇರುವಂಥದ್ದು ಬ್ಯಾಂಕ್ಗಳಲ್ಲಿ, ಸೊ ನೀವು ಒಂದು 500 ರಿಂದ 1000 ರೂಪಾಯಿನ ಬಿಡಬೇಕು, ಸೊ ಅದನ್ನು ನೀವು ಬಳಕೆ ಮಾಡ್ಕೋಬಾರ್ದು, ಮಿನಿಮಮ್ ಬ್ಯಾಲೆನ್ಸ್ ಅಷ್ಟು ಇರಬೇಕು ಅಂತ ಇರುತ್ತೆ. ಈ ಒಂದು ಮಿನಿಮಮ್ ಬ್ಯಾಲೆನ್ಸನ್ನು ತುಂಬ ಜನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಅದೇ ರೀತಿಯಾಗಿ ಯಾವುದಾದ್ರು ಸಾಲ ತೊಗೊಂಡಿದ್ರೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ಬ್ಯಾಂಕ್ನವರು ಕಟ್ ಮಾಡ್ಕೊತಾರೆ. ಸೊ ಹೀಗಾಗಿ ಯಾವುದೇ ಸಾಲ ಮಾಡ್ಕೊಂಡಿದ್ರು ಸೊ ನಿಮಗೆ ಹಣದ ಅವಶ್ಯಕತೆ ಇದ್ದಾಗ ನೀವು ಸಾಲ ಮಾಡ್ಕೊಂಡು ತೀರಿಸೋಕೆ ಆಗಿರೋದಿಲ್ಲ. ಸೊ ಅಂಥ ಒಂದು ಟೈಮಲ್ಲಿ ನಿಮಗೆ ನಿಮ್ಮ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವುದೇ ಅಮೌಂಟ್ ಬಂದರೂ ಕೂಡ, ಸೊ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಅಂತಲ್ಲ, ಸೊ ಯಾವುದೇ ಹಣ ನಿಮ್ಮ ಅಕೌಂಟ್ಗೆ ಬಂದರೂ ಕೂಡ ಕಟ್ ಮಾಡ್ಕೊಳ್ಳುವಂಥದ್ದು. ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೂ ಬೇಕು ಅಂದರೆ ಸೊ ನಿಮಗೆ ಬಂದ ತಕ್ಷಣ ನೀವು ಆ ಒಂದು ಅಮೌಂಟನ್ನು ಸೊ ನೀವು ವಿತ್ಡ್ರಾ ಮಾಡ್ಕೊಬಿಡಿ. ಸೊ ಬ್ಯಾಂಕ್ಗಳಲ್ಲಿ ಹೋಗಿ ವಿತ್ಡ್ರಾ ಮಾಡ್ಕೊಬಿಡಿ, ಎ.ಟಿ.ಎಂ ಇರುತ್ತೆ ಎಲ್ಲರ ಹತ್ರ ಕೂಡ, ಈಗ ವಿತ್ಡ್ರಾ ಮಾಡ್ಕೊಳ್ಳಿ. ಸೊ ಇನ್ನು ಮಿನಿಮಮ್ ಬ್ಯಾಲೆನ್ಸ್ ವಿಚಾರಕ್ಕೆ ಬರೆದರೆ ಮಿನಿಮಮ್ ಬ್ಯಾಲೆನ್ಸನ್ನು ಎಲ್ಲರೂ ಕೂಡ ಮೇಂಟೈನ್ ಮಾಡಿ, ಯಾಕಂದರೆ ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ನಿಮಗೆ ಚಾರ್ಜಸ್ನ ಆಗ್ತಾರೆ. ಸೊ ನಿಮ್ಮ ಒಂದು ಅಕೌಂಟಲ್ಲಿ 500 ರಿಂದ 1000 ರೂಪಾಯಿ, ಸೊ ಮಿನಿಮಮ್ ಅಂದರೆ ನೀವು 500 ರೂಪಾಯಿನ ಬಿಡಲೇಬೇಕಾಗುತ್ತೆ, ಇಲ್ಲಾಂದರೆ ಬ್ಯಾಂಕ್ನವರು ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಅಂತ ಹಾಕ್ಬಿಟ್ಟು. ಸೊ ಒಂದು ಅದು ಗೊತ್ತಿಲ್ಲ, ಒಂದು ಒಂದೊಂದು ಬ್ಯಾಂಕ್ಗಳಲ್ಲಿ ಒಂದೊಂದು ರೀತಿಯಾದಂಥ ಒಂದು ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಇರುತ್ತೆ. ಸೊ ಹಾಗಾಗಿ ಸೊ ಈ ಒಂದು ಮಿನಿಮಮ್ ಬ್ಯಾಲೆನ್ಸನ್ನು ನೀವು ಸುಮ್ಮನೆ ಕಟ್ಟೋದಕ್ಕಿಂತ ಅಂದರೆ ಅದು ನಿಮಗೆ ಮೈನಸ್ ಅಂತಲೇ ಹೇಳ್ಬೋದು, ನಿಮಗೆ ಅಲ್ಲಿ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ 500 ರಿಂದ 1000 ರೂಪಾಯಿನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಬಿಟ್ಟುಬಿಡಿ. ಸೊ ಅದನ್ನು ನಿಮ್ದಲ್ಲ ಅಂತ ಅಂದ್ಕೊಬಿಡಿ. ಸೊ ಓಕೆನೇ, ಅಂತ ಎಮರ್ಜೆನ್ಸಿ ಅಂತ ಏನಾದರೂ ಎಮರ್ಜೆನ್ಸಿ ಇದ್ದಾಗ ನೀವು ಒಂದು ಬ್ಯಾಲೆನ್ಸನ್ನು ಆ ಒಂದು 500 ರಿಂದ 1000 ರೂಪಾಯಿನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಅಥವಾ ನೀವು ಆ ಒಂದು ನಮ್ದಲ್ಲ ಅಂತ ಒಂದು ಅಮೌಂಟನ್ನು ಸೊ ನಮ್ದಲ್ಲ ಸೊ ಆ ಒಂದು ಅಮೌಂಟ್ ನಮ್ದಲ್ಲ ಅಂತ ಒಂದು 500 ರಿಂದ 1000 ರೂಪಾಯಿ ಬ್ಯಾಂಕಲ್ಲೇ ಬಿಟ್ಬಿಡಿ. ಸೊ ಓಕೆನಾ. ಸೊ ಇನ್ನು ಕೆಲವೊಂದು ಬ್ಯಾಂಕ್ಗಳಲ್ಲಿ 0 ಬ್ಯಾಲೆನ್ಸ್ ಅಕೌಂಟ್ ಅಂತ ಇರುತ್ತೆ, ಅಂದರೆ ಆ ಒಂದು ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದರೂ ಕೂಡ ಸೊ ನಿಮಗೆ ಏನೋ
ಚಾರ್ಜಸ್ಸನ್ನು ಹಾಕೋದಿಲ್ಲ. ಸೊ ಅಲ್ಲಿ ಆ ಥರ ಒಂದು ಬ್ಯಾಂಕ್ಗಳಲ್ಲಿ ಇರುತ್ತೆ. ಆ ಥರ ಬ್ಯಾಂಕ್ಗಳಲ್ಲಿ ನೀವೊಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಿದ್ರೆ ಏನೂ ತೊಂದರೆ ಇಲ್ಲ. ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 2000 ಬೇಕು ಅಂತಂದರೆ ಅವಶ್ಯಕತೆ ಇದೆ ಅಂತಂದರೆ ನೀವು ಆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ತಕ್ಷಣ ಹೋಗಿ ನಿಮ್ಮ ಬ್ಯಾಂಕ್ಗಳಲ್ಲಿ ಅಥವಾ ಎ ಟಿ ಎಮ್ಗಳಲ್ಲಿ ವಿತ್ಡ್ರಾ ಮಾಡ್ಕೋಬೇಡಿ. ಅಥವಾ ಎ ಟಿ ಎಮ್ ಕೂಡ ಇರುತ್ತೆ ನಿಮ್ಮ ಹತ್ರ, ಎ ಟಿ ಎಮ್ಮಲ್ಲಿ ಕೂಡ ನೀವು ವಿತ್ಡ್ರಾ ಮಾಡ್ಕೋಬೋದು. ಸೊ ಈ ಒಂದು ಇನ್ಸಿಡೆಂಟ್ ಆಗಿರೋ ಬಗ್ಗೆ ನಿಮಗೆ ನ್ಯೂಸ್ ಚಾನಲ್ಲೂ ಕೂಡ ನೋಡಿರ್ಬೋದು, ಕೆಲವೊಬ್ಬರು ನೋಡಿರ್ತಾರೆ ಕೆಲವೊಬ್ಬರು ನೋಡಿರಲ್ಲ. ಬಟ್ ಇದು ರಿಯಲ್ ಆಗಿ ಆಗಿರುವಂಥದ್ದು. ಹಳ್ಳಿಗಳಲ್ಲಿ ಈ ಒಂದು ಈ ಥರ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಬಂದ ತಕ್ಷಣ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಅಮೌಂಟನ್ನು ವಿತ್ಡ್ರಾ ಸೊ ಮಾಡ್ಕೋಬಿಡಿ. ಸೊ ಅಥವಾ ನಿಮಗೆ ಯಾವುದಾದ್ರೂ ಸಾಲ ಮಾಡ್ಕೊಂಡಿದ್ರಿ ಅಂತಂದರೆ ಆ ಒಂದು ಸಾಲನ ತೀರಿಸಬೇಕು ಅಂತಂದರೆ ಆ ಒಂದು ಅಮೌಂಟನ್ನು ನೀವು ಎತ್ಕೊಳ್ಳೋಕ್ಕೆ ಹೋಗಬೇಡಿ, ಅಲ್ಲೇ ಬಿಟ್ಬಿಡಿ. ಸೊ ಅವರು ಅದನ್ನು ಬ್ಯಾಂಕ್ನವರು ಕಟ್ ಮಾಡ್ಕೊತಾರೆ. ಸೊ ಅಲ್ಲಿಗೆ ನಿಮ್ಮ ಒಂದು ಸಾಲನೂ ತೀರುತ್ತೆ, ಇಲ್ಲಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಅಮೌಂಟು ನಿಮಗೆ ಉಪಯೋಗವೂ ಕೂಡ ಆಗುತ್ತೆ. ಸೊ ಯಾರೆಲ್ಲ ಸಾಲ ಮಾಡ್ಕೊಂಡಿದ್ದೀರಾ, ಸೊ ಫಸ್ಟು ಈ ಒಂದು ಅಮೌಂಟನ್ನು ನೀವು ತೀರಿಸಲ್ಲ, ಆ ಒಂದು ಸಾಲವನ್ನು ನೀವು ತೀರಿಸಿದ್ರೆ ಸೊ ನಿಮಗೆ ಮುಂದೆ ಬರುವಂತಹ ಯಾವುದೇ ಒಂದು ಅಮೌಂಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತಂದರೆ ಈ ಒಂದು ಗೃಹಲಕ್ಷ್ಮಿಯಲ್ಲಿ 2000 ರೂಪಾಯಿ ಅಮೌಂಟನ್ನು ಯೂಸ್ ಮಾಡ್ಕೊಳ್ಳಿ, ಅಂದರೆ ವಿತ್ಡ್ರಾ ಮಾಡ್ಕೊಳ್ಳಿ. ಅಥವಾ ನಮಗೆ ಮೊದಲು ಸಾಲ ತೀರಬೇಕು ಅಂದರೆ ಸೊ ನೀವು ಈ ಒಂದು ಹಣವನ್ನು ಸಾಲ ತೀರಿಸೋದಕ್ಕೆ ಉಪಯೋಗಿಸಿ. ಒಟ್ಟಿನಲ್ಲಿ ಈ ಒಂದು 2000 ರೂಪಾಯಿ ಅಮೌಂಟನ್ನು ಸೊ ನಿಮಗೆ ಉಪಯೋಗವಾಗುವುದಕ್ಕೆ, ಸೊ ಅದರಲ್ಲಿ ಯಾವುದು ನಿಮಗೆ ಮೇಜರ್ ಆಗಿ ಯಾವುದು ತುಂಬ ಉಪಯುಕ್ತವಾಗುತ್ತೆ ಅಂತ ಒಂದು ಕೆಲಸಗಳಿಗೆ ಈ ಒಂದು 2000 ರೂಪಾಯಿ ಅಮೌಂಟನ್ನು ನೀವು ತಿಂಗಳಿಗೆ ಯೂಸ್ ಮಾಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆ 2ನೇ ಕಂತಿನ ಹಣ ಈ ತಿಂಗಳು ಬರ್ತಿದೆಯಂತೆ, ಅಂದರೆ ಈ ತಿಂಗಳ 15ನೇ ತಾರೀಕಿನ ಒಳಗಡೆ ಬರ್ತಿದೆಯಂತೆ, 20ನೇ ತಾರೀಕಿನ ಒಳಗಡೆ ಬರ್ತಿದೆಯಂತೆ. ಇದು ನಿಜನಾ ಇಲ್ವಂತ ಅಂತ ನೀವೇನಾದರೂ ಕೇಳ್ತಾ ಇದ್ದರೆ ಅಥವಾ ನಿಮಗೆ ಏನಾದರೂ ಡೌಟ್ ಇದ್ದರೆ, ನೀವೇನಾದರೂ ಆಸೆಯಲ್ಲಿ ಇತ್ತು ಅಂತಂದರೆ ಇಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ನೋಡಿ ನೋಡಿ, ಮೊದಲ ಕಂತಿನ ಹಣ ಇನ್ನೂ ಕೂಡ ಎಲ್ಲರಿಗೂ ಕೂಡ ಬಂದಿಲ್ಲ. ಅಂದರೆ 1 ಕೋಟಿಗಿಂತ ಹೆಚ್ಚಿನ ಜನರು ಇಲ್ಲಿ ಅರ್ಜಿ ಸಲ್ಲಿಸಿರುವಂಥವರು. ಇಲ್ಲಿ 1 ಕೋಟಿಗಿಂತ ಹೆಚ್ಚಿನ ಜನರಿಗೆ ಇನ್ನೂ ಕೂಡ 2000 ರೂಪಾಯಿ ಮೊದಲ ಕಂತಿನ ಹಣ ಬಂದಿಲ್ಲ, ಅಂದರೆ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಈ ತಿಂಗಳಲ್ಲಿ ಯಾವುದೇ ರೀತಿಯಾಗಿ 2ನೇ ಕಂತಿನ ಹಣ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ಇಲ್ಲಿ ಮೊದಲನೇ ಕಂತಿನ ಹಣನೇ ಬಂದಿಲ್ಲ. ಸೊ ಇನ್ನು 2ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ತಲೆ ಕೆಡಿಸ್ಕೊಬಿಡಿ. ಮೊದಲು ಮೊದಲ ಕಂತಿನ ಹಣ ಬರಲಿ. ಸೊ ಅದಾದ ನಂತರ ನಿಮಗೆ ಮೊದಲ ಕಂತಿನ ಹಣ ಯಶಸ್ವಿಯಾಗಿ ಬಂದರೆ ಸೊ ನಿಮಗೆ 2-3 ಈ ಥರ ಮುಂದೆ ಹೋಗುವಂಥ ಯಾವುದೇ ಕಂತಿನ ಹಣ ನಿಮಗೆ ಈಸಿಯಾಗಿ ಸಿಗುತ್ತೆ. ಅಂದರೆ ನಿಮಗೆ ಯಾವುದೇ ತೊಂದರೆ ಆಗದಂಗೆ ಸಿಗುತ್ತೆ. ಸೊ ನಿಮಗೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೆ ಇರ್ಬೋದು, ಸೊ ಅಥವಾ ಆ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇಲ್ಲದೆ ಇರ್ಬೋದು. ಸೊ ಅದೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಟೈಮ್ ಇಡುತ್ತೆ ಬರೋದಕ್ಕೆ. ಸೊ ಇದೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಮು, ಇದೆಲ್ಲ ತಾಂತ್ರಿಕ ದೋಷಗಳು ಸರಿಪಡಿಸಿದ ನಂತರ ನಿಮಗೆ 2, 3, 4, 5 ಈ ಥರ ಕಂತುಗಳು ಏನು ಮುಂದೆ ಹೋಗ್ತಾ ಇರುತ್ತೆ, ಅದು ನಿಮಗೆ ಸೊ ಸರಿಯಾದ ಸಮಯಕ್ಕೆ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ಇದೆಲ್ಲ ಒಂದು ರೀತಿಯ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿದ ನಂತರ ಸೊ ನಿಮಗೆ ಈ ತಿಂಗಳೇ ಬರುತ್ತಾ, ಇನ್ನು 2ನೇ ಕಂತಿನ ಹಣ ಅಂದರೆ ಮೊದಲನೇ ಕಂತಿನ ಹಣ ಬಂದಿರುವಂಥವ್ರಿಗೆ 2ನೇ ಕಂತಿನ ಹಣ ಈ ತಿಂಗಳು ಬರುತ್ತಾ ಅಂತ ನೀವೇನಾದರೂ ಕೇಳ್ತಾ ಇದ್ದರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಇಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ 2ನೇ ಕಂತಿನ ಹಣದ ಬಗ್ಗೆ. ಸೊ ಇಲ್ಲಿ ಮೊದಲ ಕಂತಿನ ಹಣ ಎಲ್ಲ ಬಂದು ಕ್ಲಿಯರ್ ಆದ ನಂತರ ಎಲ್ಲರಿಗೂ ಬಂದ ಕೂಡಲೇ ಇಲ್ಲಿ ಇನ್ನೂ ಕೂಡ 8-9 ಲಕ್ಷ ಒಂದು ಜನರ ಒಂದು ಅಕೌಂಟ್, ಅಂದರೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಅವರ ಒಂದು ಆ ಬ್ಯಾಂಕ್ ಅಕೌಂಟ್ ಹೇಳಿ ಎರೋರ್ ಬರ್ತಿರುವಂಥದ್ದು, ಅವರ ಒಂದು ಆಧಾರ್ ಸೀಡಿಂಗ್ ಆಗದೇ ಇರುವಂಥದ್ದು, ಮತ್ತು ಅವರ ಒಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇಲ್ಲದೇ ಇರುವಂಥವು, ಈ ರೀತಿಯಾದ 7-8 ಲಕ್ಷ ಜನರ ಒಂದು ಅಕೌಂಟ್ ಬರ್ತಿದೆ, ಎರೋರ್ ಬರ್ತಿರುವಂಥದ್ದು. ಸೊ ಆದ್ದರಿಂದ ಈ ತಿಂಗಳು ಇದನ್ನೆಲ್ಲ ಸರಿಪಡಿಸಿಕೊಂಡು ಸೊ ಈ ಆಗಸ್ಟ್ ತಿಂಗಳ ಮೊದಲ ಕಂತಿನ ಹಣವನ್ನು ಎಲ್ಲರಿಗೂ ಈ ತಿಂಗಳು ಹಾಕಿ, ಈ ತಿಂಗಳವರೆಗೂ ಟೈಮ್ ಆಗುತ್ತೆ ಸ್ನೇಹಿತರೆ, ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸನ್ನು ಎಲ್ಲ ಸರಿಪಡಿಸಿ. ಸೊ ಈ ಒಂದು ತಿಂಗಳು ಆಗುತ್ತೆ ಅಂದರೆ ನಿಮ್ಮದು ಎಲ್ಲ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ, ಆ್ಯಕ್ಟಿವ್ ಇದೆ ಅಂದರೆ ನಿಮಗೆ ಬರೋದಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಬಟ್ ಯಾರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, 8-9 ಲಕ್ಷ ಜನ ಒಂದು ಅಕೌಂಟ್ ಇರೋರು ಬರ್ತಿದೆಯಲ್ಲ, ಅವರ ಒಂದು ಆ ಮೊದಲನೇ ಕಂತಿನ ಹಣ ಹಾಕೋದಕ್ಕೆ ಇನ್ನೂ ಈ ಒಂದು ಅಂದರೆ ಸೆಪ್ಟೆಂಬರ್ ತಿಂಗಳು ಕೂಡ ಬೇಕಾದ, ಸೆಪ್ಟೆಂಬರ್ 8ವರೆಗೂ ಕೂಡ ಬೇಕಾಗುತ್ತೆ. ಸೊ ಅದಾದ ನಂತರ 2ನೇ ಕಂತಿನ ಹಣ ನಿಮಗೆ ಯಾವಾಗ ಸಿಗುತ್ತೆ ಅಂದರೆ 15ನೇ ತಾರೀಕಿನ ಒಳಗಡೆ, ಅಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗಡೆ ನಿಮಗೆ 2ನೇ ಕಂತಿನ ಹಣ ಸಿಗುವಂಥದ್ದು. ಸೊ ಇಲ್ಲಿ ನೀವು ಕೆಲವು ವೀಡಿಯೋಸ್ಗಳಲ್ಲಿ ನೋಡಿರ್ಬೋದು ಈ ತಿಂಗಳೇ ಬರುತ್ತೆ, ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕಿನ ಒಳಗಡೆ ಬರುತ್ತೆ, 20ನೇ ತಾರೀಕಿನ ಒಳಗಡೆ ಬರುತ್ತೆ ಅಂತ ಎಲ್ಲ ಊಹಾಪೋಹಗಳು ಅಷ್ಟೇ, ನೀವೆಲ್ಲ ಕೇಳಿರ್ಬೋದು ಬೇರೆ ಒಂದು ಕಡೆಗಳೆಲ್ಲ ಕೇಳಿರ್ಬೋದು, ಎಲ್ಲ ಊಹಾಪೋಹಗಳು. ಬಟ್ ಇದನ್ನು ಕ್ಲಿಯರ್ ಮೊದಲ ಕಂತಿನ ಹಣವನ್ನು ಎಲ್ಲರಿಗೂ ಕೊಟ್ಟು ಕ್ಲಿಯರ್ ಮಾಡಿಕೊಂಡು 2ನೇ ಕಂತಿನ ಹಣವನ್ನು ಸೊ ಇಲ್ಲಿ ಆ ಒಂದು ಅಫಿಷಿಯಲ್ ಆಗಿ ತಿಳಿಸ್ತಾರೆ. ಸೊ ಲಕ್ಷ್ಮೀ ಬಳಕರ್ ಅವರು ತಿಳಿಸ್ತಾರೆ.
ಸೊ ಅದೇ ಏನಾದರೂ ತಿಳಿಸ್ರಿ ಇದ್ರ ಬಗ್ಗೆ ಏನೋ ಅಪ್ಡೇಟ್ ಬಂದರೆ ನಾನು ನಿಮಗೆ ಖಂಡಿತವಾಗ್ಲೂ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಆದ್ದರಿಂದ ಮುಂದಿನ ತಿಂಗಳು ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಮುಂದಿನ ತಿಂಗಳು ನೀವು ಎರಡನೇ ಕಂತಿನ ಹಣಕ್ಕೆ ನಿರೀಕ್ಷೆ ಇಟ್ಕೊಳ್ಳಿ, ಈ ತಿಂಗಳು ಎರಡನೇ ಕಂತಿನ ಹಣಕ್ಕೆ ನಿರೀಕ್ಷೆ ಇಟ್ಕೋಬೇಡಿ. ಸೊ ಅದೆಲ್ಲ ಊಹಾಪೋಹಗಳು ಅಷ್ಟು ನೀವು ಬೇರೆ ಕಡೆಗಳಲ್ಲಿ ನೋಡಿರೋದು. ಮುಂದಿನ ತಿಂಗಳ ಅಂದರೆ ಅಕ್ಟೋಬರ್ ತಿಂಗಳ 1ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗಡೆ ಬರುವಂಥದ್ದು, ಅಥವಾ ಅದು ಚೇಂಜಸ್ ಆದರೂ ಆಗ್ಬೋದು. ಸೊ ಹೇಳೋದಕ್ಕೆ ಆಗೋದಿಲ್ಲ. ಮುಂದಿನ ತಿಂಗಳು ಕೂಡ ಇದೇ ರೀತಿಯಾಗಿ ಹಂತವಾಗಿ ಅಮೌಂಟನ್ನು ಹಾಕ್ತಾ ಬರ್ತಾರೆ. ಸೊ ಒಂದೇ ಬಾರಿ ಎಲ್ಲರಿಗೂ ಕೂಡ ಹಾಕೋದಿಲ್ಲ, ಅದು RBI ಗೈಡ್ಲೈನ್ಸ್ ಪ್ರಕಾರ ಆಗೋದಿಲ್ಲ. ಸೊ ಹಾಗಾಗಿ ಹಂತವಾಗಿ ಹಾಕೋದ್ರಿಂದ ಒಂದು 15ರಿಂದ 20 ದಿನಗಳ ಟೈಮ್ ತೊಗೊಳ್ಳುವಂಥದ್ದು. ಗೃಹಲಕ್ಷ್ಮಿ ಯೋಜನೆ ಏನೇ ಹೊಸ ಅಪ್ಡೇಟ್ಗಳು ಬಂದರೂ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಕೊಡಿ, ಇವರಿಗೆ ಒಂದು ಲೈಕ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.